ಭಾರತ ಅಂತ ಹೇಳಿದ್ರೆ ಬಹುಸಂಸ್ಕೃತಿಯ ದೇಶ. ಎಲ್ಲ ಸಂಸ್ಕೃತಿಗಳು ಸೇರಿ, ಎಲ್ಲ ಜಾತಿಗಳು ಸೇರಿ, ಎಲ್ಲ ಧರ್ಮಗಳು ಸೇರಿ, ವಿವಿಧ ರೀತಿಯ ಆಚರಣೆಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳು, ಜೀವನ ಕ್ರಮಗಳು ಎಲ್ಲ ಸೇರಿ ಅದು ಭಾರತ ಆಗಿರುವಂಥದ್ದು. ಒಂದೇ ಸಂಸ್ಕೃತಿಯ, ಒಂದೇ ಧರ್ಮದ ದೇಶ ಇದಲ್ಲ. ಸಾಮರಸ್ಯದಿಂದ ನಾವು ಬಾಳಬೇಕು ಅಂತ ಹೇಳಿದ್ರೆ ಭಾರತ ಬಲಿಷ್ಠವಾಗಿ ವಿಶ್ವದಲ್ಲಿ ಗಮನ ಸೆಳೀಬೇಕು, ಮತ್ತಷ್ಟು ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮರಸ್ಯ ಇರಬೇಕಾಗುತ್ತೆ. ಈ ಸಾಮರಸ್ಯಗಳನ್ನು ನಾವು ಇನ್ನೊಬ್ಬರಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಮನಸ್ಸುಗಳು ಎಲ್ಲವನ್ನು ಸ್ವೀಕರಿಸುವ, ಎಲ್ಲ ಜಾತಿಯವರ, ಎಲ್ಲ ಧರ್ಮದವರ ಆಚಾರಗಳನ್ನು, ವಿಚಾರಗಳನ್ನು, ಭಾಷೆಗಳನ್ನು ಪ್ರೀತಿಸುವಂತಹ, ಅದನ್ನು ಕುತೂಹಲದಿಂದ ನೋಡುವುದನ್ನು ಗಮನಿಸಬೇಕಾಗುತ್ತೆ. ನಾನು ಹಿಂದೆ ಒಂದು ಸಲ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಹೇಳಿದ್ದೆ, ಮಲಯಾಳಿ ಸಮಾಜದ ಕಾರ್ಯಕ್ರಮ ಅಂತ ಹೇಳ್ತೀರಿ, ಫುಲ್ ಕನ್ನಡ ಮಾತಾಡ್ತೀರಿ, ಭಾಷೆ ಬಿಟ್ಟರೆ ಜನಾಂಗಕ್ಕೆ ಏನು ಅರ್ಥ ಇದೆ, ಭಾಷೆ ಇಲ್ಲದೆ ಹೋದರೆ ಜನಾಂಗಕ್ಕೆ ಏನು ಅರ್ಥ ಬರ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದೆ. ಈ ಪಾಪ ಇವರೆಲ್ಲರೂ ಆಹ್ವಾನ ಪತ್ರಿಕೆಯನ್ನು ಕನ್ನಡದಲ್ಲೇ ಮಾಡಿದ್ದಾರೆ, ನಿರೂಪಣೆಯನ್ನು ಕನ್ನಡದಲ್ಲೇ ಮಾತಾಡ್ತಾರೆ, ಎಲ್ಲ ಗೆಸ್ಟ್ಗಳು ಕನ್ನಡ ಮಾತಾಡ್ತಾರೆ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಮಲಯಾಳದಲ್ಲಿ ಇವರು ಹಾಕಿದ್ದಾರೆ, ಇಲ್ಲಿ ಕೊಡೋ ಭಾಷೆಯನ್ನು ಬಳಸಬೇಕು, ಕನ್ನಡ ಬಳಸಬೇಕು, ಇದು ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ಹೇಳುವಂಥದ್ದು. ಎಲ್ಲವನ್ನು ಇಷ್ಟೊಂದು ಕನ್ನಡವನ್ನು ಪ್ರೀತಿಸ್ತಾ ಇದ್ದು ಕನ್ನಡ ನೆಲದಲ್ಲೇ ಬದುಕ್ತಿರುವಂಥವ್ರನ್ನ ನಾವು ಮತ್ತೆ ಪರಕೀಯ ರೀತಿಯಲ್ಲಿ ನೋಡುವಂಥ ಭಾವನೆಗಳಿದೆಯಲ್ಲ, ಇದು ಎಲ್ಲೂ ಸಲ್ಲುವಂಥದ್ದಲ್ಲ, ಇದು ಒಳ್ಳೆಯ ಬೆಳವಣಿಗೆಗಳಲ್ಲ, ಇದು ನಮ್ಮನ್ನು ವಿಭಜನೆಗೆ ತಳ್ಳುತ್ತೆ. ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಬದುಕುವಂತಹ, ಎಲ್ಲಿ ಬೇಕಾದರೂ ಜೀವನವನ್ನು ಕ್ರಮವನ್ನು ಕಟ್ಟಿಕೊಳ್ಳುವಂಥ ಹಕ್ಕು ಈ ಭಾರತದಲ್ಲಿ ಎಲ್ಲರಿಗೂ ನಮ್ಮ ಸಂವಿಧಾನ ಕೊಟ್ಟಿದೆ. ಆದರೆ ಒಂದೊಂದು ಪ್ರದೇಶದಲ್ಲಿ ಇರುವಂತಹ ಸ್ಥಳದ ಅಸ್ಮಿತೆಗಳೇನಿರುತ್ತೆ, ಅಲ್ಲಿಯ ಸಂಸ್ಕೃತಿಗಳೇನಿರುತ್ತೆ, ಅದನ್ನು ನಾವು ಎಲ್ಲರೂ ಎಲ್ಲೇ ಹೋದರೂ ಸಹ ನಾವು ಗೌರವಿಸುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮಗಳಲ್ಲೂ ಸಹ ನಾನು ಅದನ್ನೇ ಆಶಯವನ್ನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲರನ್ನ ಪ್ರೀತಿಸುವ, ಎಲ್ಲರನ್ನ ವಿಶ್ವಾಸದಿಂದ ಕಾಣುವಂತಹ ಮನೋಭಾವಗಳು ನಮ್ಮ ಮನಸ್ಸಿನಲ್ಲಿ ಮೂಡಬೇಕಾಗುತ್ತೆ. ಒಂದು ಜೀವನ ಕ್ರಮ ಅಂತ ಹೇಳಿದಾಗ ಹಿರಿಯರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಬದುಕು ಹೇಗಿರುತ್ತೆ ಅದನ್ನು ನಮ್ಮ ಜೀವನದ ಕ್ರಮಗಳಾಗಿ ಹಬ್ಬ ಹರಿದಿನಗಳಿರ್ಬೋದು, ಬೇರೆ ಬೇರೆ ಆಚರಣೆಗಳನ್ನು ತಂದು ನಮ್ಮನ್ನು ನಿಯಂತ್ರಣ ಮಾಡುವಂತಹ ಅಥವಾ ನಮ್ಮನ್ನು ತೊಡಗಿಸ್ಕೊಳ್ಳುವಂತಹ ಪ್ರಕ್ರಿಯೆಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಆಚರಣೆಗಳಲ್ಲಿ ಇರುವಂತಹ ಮೌಢ್ಯಗಳನ್ನು, ಜೀವಕ್ಕೆ ಅಪಾಯಕಾರಿಯಾಗಿರುವಂಥ ಆಚರಣೆಗಳನ್ನೆಲ್ಲ ಬದಿಗಿಟ್ಟು ಆಧುನಿಕ ಜೀವನಕ್ಕೆ ಪೂರಕವಾಗಿ ಹಳೆಯ ಸಂಪ್ರದಾಯವನ್ನು ಉಳಿಸಿಕೊಂಡು ನಮ್ಮ ಬದುಕುಗಳನ್ನು ಮುನ್ನಡೆಸಬೇಕಾಗುತ್ತೆ. ಬಹುಸಂಸ್ಕೃತಿಯ ದೇಶದಲ್ಲಿ ಬಹುಸಂಸ್ಕೃತಿ ಏನಿದೆ ಅದನ್ನು ಜೀವಂತವಾಗಿ ಉಳಿಸಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ನಾವೆಲ್ಲರೂ ಮುಂದುವರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಸಹ ಎಲ್ಲರೂ ಗಮನ ಹರಿಸಬೇಕು ಅಂತ ಹೇಳುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಸ್ವಾಮೀಜಿ ಹೇಳಿದರು, ಈ ಮಲಯಾಳಿಸಿ ಎಲ್ಲಿಯವರು ಅಥವಾ ಅವರ ಮೂಲ ಕಸುಬುಗಳು ಏನು ಅಂತ ಹೇಳುವಂಥದ್ದು. ನಾನು ಸ್ವಾಮೀಜಿಯೇ ಉಲ್ಲೇಖ ಮಾಡಿ ಹೇಳಿದರು, ಮೊನ್ನೆ ಚಂದ್ರಯಾನ ಮಾಡಿ ಮೂರನೇ ಯಾನ ಸಕ್ಸಸ್ ಆದಂಥ ಸೋಮನಾಥ್ ಅವರು ಕೇರಳದವರು ಅಥವಾ ಮಲಯಾಳಿ ಅಂತ ಹೇಳಿದರು. ನಾನು ಅದಕ್ಕೆ ಸ್ವಾಮೀಜಿಗೆ ಹೇಳಿದೆ, ಹೌದು ಸ್ವಾಮೀಜಿ, ಚಂದ್ರಯಾನ ಮೂರು ಸಕ್ಸಸ್ ಆದಾಗ ಒಂದು ವ್ಯಂಗ್ಯ ಚಿತ್ರ ಬಂತು, ಚಂದ್ರಯಾನ ಇಳಿದ ಸಂದರ್ಭದಲ್ಲಿ ಒಬ್ಬ ಮಲಯಾಳಿಯಲ್ಲಿ ಛಾಯೆ ಮಾಡ್ತಾ ಇದ್ದ, ಚಂದ್ರಯಾನ ಹೋಗೋ ಮೊದಲೇ ಒಬ್ಬ ಮಲಯಾಳಿ ಹೋಗಿ ಅಲ್ಲಿ ಟೀ ಮಾಡ್ತಾ ಇದ್ದ ಅಂತೇಳಿ. ಅದನ್ನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮಲಯಾಳಿಗಳು ಎಲ್ಲ ಕ್ಷೇತ್ರದೊಳಗೆ ಇದ್ದಾರೆ ಅಂತ ಹೇಳುವಂಥ ಒಂದು ಆಶಯದ ಒಳಗೆ ಅದು ಹೇಳಿರುವಂಥದ್ದು. ಹಲೋ, ಪೂರ್ವಕಾಲದಲ್ಲಿ ಶೋಷಣೆಗೆ ಒಳಗಾದಂಥ ಒಂದು ಸಮುದಾಯ. ನಾರಾಯಣ ಗುರು ಒಂದಷ್ಟು ನಿಮ್ಮ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರುವಂಥದ್ದು ಮಾಡಿರುವಂಥದ್ದು. ಬಹುತೇಕ ಜನ ಶ್ರಮಿಕರಾಗಿ ಜೀವನವನ್ನು ಕಟ್ಟುಕೊಂಡಿರುವಂಥದ್ದು, ಬೇರೆ ಬೇರೆ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮುಂದೆ ಬಂದಿರುವಂಥದ್ದು. ಎಲ್ಲೂ ಇದ್ದರೂ ಸಹ ನಮ್ಮ ಮೇಲೆ ನಡೆದಂಥ ದೌರ್ಜನ್ಯ ಇರ್ಬೋದು, ಶೋಷಣೆ ಇರ್ಬೋದು, ಅದು ಒಂದು ದ್ವೇಷವಾಗಿ ಮತ್ತೊಂದು ಸಮುದಾಯದ ಮೇಲೆ ದ್ವೇಷ ಸಾಧನೆ ಮಾಡುವ ರೀತಿಯಲ್ಲಿ ಅದನ್ನು ನಾವು ಬೆಳೆಸ್ಕೊಳ್ಬಾರ್ದು. ಅದರ ಬದಲು ನಮ್ಮನ್ನು ದೌರ್ಜನ್ಯ ಮಾಡಿದವರು, ನಮ್ಮನ್ನು ಶೋಷಣೆ ಮಾಡಿದವರು, ನಮ್ಮ ಬಗ್ಗೆ ಅಸೂಯೆ ಹುಟ್ಟುವ ರೀತಿಯಲ್ಲಿ ನಾವು ಬೆಳೀಬೇಕು ಸಮಾಜದಲ್ಲಿ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದರ ಮೂಲಕ, ನಮ್ಮನ್ನು ಯಾರು ಶೋಷಣೆ ಮಾಡಿದರು, ನಮ್ಮ ಮೇಲೆ ಯಾರು ನಿರಂತರವಾಗಿ ದೌರ್ಜನ್ಯ ಮಾಡಿದರು, ಅವರ ಬಗ್ಗೆ ಯಾವ ಹಗೆತನವೂ ಬೇಡ, ಅವರ ಬಗ್ಗೆ ಯಾವ ದ್ವೇಷವೂ ಬೇಡ, ಅವರೇ ಖುಷಿ ಪಡುವ ರೀತಿಯಲ್ಲಿ ನಾವು ಬೆಳೆದು ಮಾದರಿಯಾಗಿ ಬೆಳಿಬೇಕಾಗುತ್ತೆ ಅಂತ ಹೇಳ್ತಾ, ಬೇರೆ ಬೇರೆ ವೃತ್ತಿ ಕೆಲಸದಲ್ಲಿ ಏನು ಮಾಡ್ತಾ ಇದ್ರಿ, ಎಲ್ಲರೂ ಸಕ್ಸಸ್ ಆಗಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಬದುಕು ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನ್ನನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಂತಹ ಕೊಡಗು ಹಿಂದೂ ಮಲಯಾಳ ಸಮಾಜದವರಿಗೆ ಸದಾ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ನಾನು ಯಾವುದೇ ನಿರೀಕ್ಷೆಯನ್ನು ಇಟ್ಕೊಂಡು ನಿಮ್ಮೊಟ್ಟಿಗೆ ಇಲ್ಲ, ನಿಮ್ಮ ಓಟು ಬೇಡ, ನಿಮ್ಮ ನೋಟು ಬೇಡ, ನಿಮ್ಮದೇನು ನನಗೆ ಬೇಡ, ಆದರೆ ನೀವು ಏನು ಪ್ರೀತಿ ಕೊಟ್ಟಿದ್ದೀರಿ ಅಷ್ಟೇ ಸಾಕು, ಆ ಪ್ರೀತಿಗೆ ನಾನು ಸದಾ ಆಭಾರಿ ಅಂತ ಹೇಳ್ತಾ ಸಂಘಟಕರಿಗೆ ವಂದಿಸ್ತಾ ಮಾತು ಮುಗಿಸ್ತೇನೆ. ಧನ್ಯವಾದ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.